ಮಂತ್ರಿ ಪಟ್ಟಿಯಲ್ಲಿ ದಿನೇಶ್ ಗುಂಡೂರಾವ್ ಹೆಸರು ಸೇರಿದ್ದೇಗೆ ಮಧ್ಯರಾತ್ರಿವರೆಗೆ ದಿನೇಶ್ ಗುಂಡೂರಾವ್ ಹೆಸರು ಪಟ್ಟಿಯಲ್ಲಿ ಇರಲೇ ಇಲ್ವಾ ಕೊನೆ ಕ್ಷಣದಲ್ಲಿ ಮತ್ತೆ ಮಂತ್ರಿ ಸ್ಥಾನ ಗಿಟ್ಟಿಸಿಕೊಂಡಿದ್ದೇಗೆ ದಿನೇಶ್ ಗುಂಡೂರಾವ್ ಎಸ್ ದಿನೇಶ್ ಗುಂಡೂರಾವ್ ಮತ್ತೆ ಮಂತ್ರಿ ಆಗಿದ್ದಾರೆ ಆದರೆ ನಿನ್ನೆವರೆಗೂ ಅಥವಾ ಎರಡು ದಿನಗಳ ಹಿಂದಿನವರೆಗೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಏನಾಯಿತು ಶನಿವಾರ ಅದಕ್ಕೂ ಶುಕ್ರವಾರ ಮಧ್ಯರಾತ್ರಿವರೆಗೆ ದಿನೇಶ್ ಗುಂಡೂರಾವ್ ಅವರ ಹೆಸರು ಎಲ್ಲೂ ಕೂಡ ಸಂಭವನೀಯ ಸಚಿವರ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ ಏನಿದು ಶಾಕಿಂಗ್ ಆಯಿತಲ್ಲ ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಇಲ್ವಾ ಅನ್ನೋ ಲೆಕ್ಕಾಚಾರ ಇತ್ತು ಬೇರೆ ಬೇರೆ ಹೆಸರುಗಳು ಪ್ರಭಾವ ಲಿಸ್ಟು ಸಂಭವನೀಯರ ಪಟ್ಟಿ ಎಲ್ಲ ಕೂಡ ಪ್ರಕಟ ಆಯಿತು ಅದರಲ್ಲೂ ಕೂಡ ದಿನೇಶ್ ಗುಂಡೂರಾವ್ರ ಹೆಸರು ಇಲ್ಲ ಆದರೆ ಯಾವಾಗ ನೋಡಿ ಸುಮಾರು ನಾನು ಹನ್ನೊಂದು ಗಂಟೆ ಟೈಮ್ಗೆ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ಟೈಮ್ಗೆ ಒಂದು ಲಿಸ್ಟು ಅಧಿಕೃತವಾಗಿ ಹೊರ ಬಂತು ಅದರಲ್ಲಿ ದಿನೇಶ್ ಗುಂಡೂರಾವ್ ಹೆಸರು ಇತ್ತು ಎಲ್ಲರೂ ಒತ್ತಾಗ ಒಂದ ತಕ್ಷಣ ಶಾಕು ಯಾರಿಗೆ ಮಿಸ್ ಆಯ್ತಪ್ಪ ಅಂತ ನಾವು ಕೂಡ ಕರ್ನಾಟಕ ಟಿ ಶುಕ್ರವಾರ ಒಂದು ವಿಡಿಯೋನ ಪಬ್ಲಿಷ್ ಮಾಡಿದಾಗ ಇಪ್ಪತ್ನಾಲ್ಕು ಜನರ ಸಚಿವಾಕಾಂಕ್ಷಿಗಳ ಹೆಸರನ್ನು ನಾವು ಹಾಕಿದ್ವಿ ಅದರಲ್ಲಿ ಇಪ್ಪತ್ತೆರಡು ಜನ ಫೈನಲ್ ಆಗಿತ್ತು ಇಬ್ಬರು ಮಾತ್ರ ಕೈ ತಪ್ತು ಒಂದು ಹಾವೇರಿ ರುದ್ರಪ್ಪ ಲಮಾಣಿ ಇನ್ನೊಂದು ಪುಟ್ರಾಂಗ್ ಶೆಟ್ಟಿ ಚಾಮರಾಜನಗರ ಸೊ ಎರಡು ಹೆಸರುಗಳು ಮಿಸ್ ಆಗಿ ದಿನೇಶ್ ಗುಂಡ್ರಾವ್ಗೆ ಅವಕಾಶ ಸಿಕ್ತು ಇನ್ನೊಂದು ಡಿ ಸುಧಾಕರ್ಗೆ ಬಂತು ಸೊ ಶೆಟ್ಟಿ ಶೆಟ್ಟಿಯವ್ರಿಗೆ ತಪ್ಪಿಸಿ ದಿನೇಶ್ ಗುಂಡ್ರಾವ್ಗೆ ಸೀಟ್ ಸಿಕ್ತು ಸಚಿವ ಸ್ಥಾನ ಸಿಕ್ತು ಅನ್ನೋ ಲೆಕ್ಕಾಚಾರ ಇತ್ತು ಯಾಕಂದರೆ ಮೂವತ್ತ್ನಾಲ್ಕು ಜನ ಸಿ ಎಮ್ ಸೇರಿ ಸಚಿವರೇನಿದ್ರು ಪಟ್ಟಿ ಆ ಪಟ್ಟಿಯಲ್ಲಿ ಬ್ರಾಹ್ಮಣ ಸಮುದಾಯದ ಯಾರೂ ಕೂಡ ಸಚಿವರು ಇರಲಿಲ್ಲ ಅನ್ನೋದು ರಾಹುಲ್ ಗಾಂಧಿ ಅವರು ಪರಿಗಣಿಸಿ ದಿನೇಶ್ ಗುಂಡೂರಾವ್ರಿಗೆ ಸಚಿವ ಸ್ಥಾನ ಕೊಡಿ ಅಂತ ಸೂಚನೆ ಕೊಟ್ಟರು ಅನ್ನೋ ಲೆಕ್ಕಾಚಾರ ರಾಹುಲ್ ಗಾಂಧಿ ಅವರ ಎಂಟ್ರಿಯಿಂದ ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಸಿಕ್ತು ಅಂತ ಸೋ ನೂರ ಐದು ಮತಗಳ ಅಂತರದಿಂದ ಗೆದ್ದಂತಹ ದಿನೇಶ್ ಗುಂಡೂರಾವ್ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎಮ್ ಆಗಿದ್ದರು ಸಾರಿ ಸಿ ಎಮ್ ಅಲ್ಲ ಮಂತ್ರಿ ಆಗಿದ್ದರು ಸಿದ್ದರಾಮಯ್ಯವರ ಸಿ ಎಮ್ ಆಗಿದ್ದ ಟೈಮಲ್ಲಿ ಮಂತ್ರಿ ಆಗಿದ್ರು ದಿನೇಶ್ ಗುಂಡೂರಾವ್ ಅದಾದ ನಂತರ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಕೂಡ ಸೇವೆಯನ್ನು ಸಲ್ಲಿಸಿದರು ಬಟ್ ಕಾಂಗ್ರೆಸ್ ಸೋಲ್ತು ಇವರು ಗೆದ್ದಿದ್ರು ಬಟ್ ಇಷ್ಟೆಲ್ಲ ಕಾಂಗ್ರೆಸ್ ವೇವಿರ್ತಕ್ಕಂಥ ಟೈಮಲ್ಲಿ ದಿನೇಶ್ ಗುಂಡೂರಾವ್ ತುಂಬ ಕಷ್ಟಪಟ್ಟು ಗೆದ್ದಂಥವ್ರು ನೂರ ಐದು ಮತಗಳ ಅಂತರಿಂದ ಸಪ್ತಗಿರಿಗೌಡ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದರು ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ನೂರ ಐದು ಮತಗಳ ಅಂತರಿಂದ ಗೆದ್ದರು ಒಟ್ಟಲ್ಲಿ ಗೆದ್ದರು ಅದು ಒಂದು ಮತನೋ ಎರಡು ಮತನೋ ಗೆಲ್ಲುವಂತೂ ದಾಖಲಿಸಿದ್ರು ಬಟ್ ದಿನೇಶ್ ಗುಂಡೂರಾವ್ ಹೆಸರು ಕೊನೆ ಎದ್ರಿಗೂ ಇರಲಿಲ್ಲ ರಾಹುಲ್ ಗಾಂಧಿ ಎಂಟ್ರಿಯಾಗಿ ಬ್ರಾಹ್ಮಣ ಸಮುದಾಯದ ಒಬ್ಬರು ಬೇಕು ಅನ್ನೋ ಲೆಕ್ಕಾಚಾರವಾಗಿ ಇವ್ರಿಗೆ ಸಚಿವ ಸ್ಥಾನವನ್ನು ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಆಮೇಲೆ ಮೂಲತಃ ಕೊಡುಗನವರು ಅವ್ರ ತಂದೆ ಗುಂಡ್ರಾಯರು ಸಿ ಎಮ್ ಆಗಿದ್ದರು ಹಾಗಾಗಿ ಅವ್ರಿಗೂ ಕೂಡ ಈಗ ಮಂತ್ರಿ ಪದವಿ ಒಲ್ಲು ಬಂದಿದೆ ಬಹುಶಃ ಕೊಡಗಿನಲ್ಲಿ ಇಬ್ಬರೇ ಇರೋದ್ರಿಂದ ಇಬ್ಬರು ಹೊಸಬರು ಕಾಂಗ್ರೆಸ್ನ ಗೆದ್ದವ್ರೆ ಅವ್ರಿಗೆ ಯಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ ಇವರು ಕೊಡುಗಿನ ಉಸ್ತುವಾರಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಅದೇನಾಗಲಿ ತುಂಬ ರೋಚಕ ರಾತ್ರೋ ರಾತ್ರಿ ಇವರ ಹೆಸರು ಇರಲಿಲ್ಲ ರಾತ್ರೋರಾತ್ರಿ ಪಟ್ಟಿಗೆ ಹೆಸರು ಸೇರಿಕೊಳ್ತು ಅಷ್ಟು ಪ್ರಭಾವವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ರಾಹುಲ್ ಗಾಂಧಿಗೆ ತುಂಬ ಆಪ್ತರು ತಮಿಳುನಾಡಿನ ಇನ್ಚಾರ್ಜ್ ಆಗಿದ್ದರು ರಾಹುಲ್ ಗಾಂಧಿ ಜೊತೆ ತುಂಬ ಟ್ರಾವೆಲ್ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಹೀಗಾಗಿ ರಾಹುಲ್ ಗಾಂಧಿ ಆಪ್ತರಾಗಿರೋದ್ರಿಂದ ಸಚಿವ ಸ್ಥಾನವನ್ನು ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ದಿನೇಶ್ ಗುಂಡೂರಾವ್ ನಿಮ್ಮ ಪ್ರಕಾರ ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಕೊಟ್ಟು ಸರಿನಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ